ನಮ್ಮ ಜೊತೆಯಲ್ಲಿ ನಗರಸಭೆ ಮಾಜಿ ಅಧ್ಯಕ್ಷ ಸಭಾ ಡಿಸೋಜ ಅವರು, ಮಾಜಿ ಅಧ್ಯಕ್ಷ ಅಂತ ಇಸ್ಮಾಯಿಲ್ ಅವರು, ಅದೇ ರೀತಿ ಈ ಒಂದು ಸಂಸ್ಥೆ ಇನ್ನೋಡಿ ವಾಟರ್ ಪ್ಯೂರಿಫಿಕೇಶನ್ ಸಂಸ್ಥೆಯ ಮುಖ್ಯಸ್ಥ ಅಂತ ಸುನೀಲ್ ಬಲ್ಲಾಲ್, ನಮ್ಮ ಹಿರಿಯರಾದ ಯೂಸುಫ್ ಕೋಡಿ ಅವರು, ನಗರಸಭೆ ಸದಸ್ಯ ನಮ್ಮ ಹಿರಿಯರು ಮಾಜಿ ನಗರಸಭೆ ಸದಸ್ಯರು, ದರದ ಉಪಾಧ್ಯಕ್ಷ ಅಂತ ಮಹೇಂದ್ಯಾಕರ್ ಅವರು, ಸದಸ್ಯರಾಗಿದ್ದ ಅಶ್ರಫ್ ಅವರು, ಸದಸ್ಯ ಅಂತ ಶಶಿಕಲಾಕನ್ ಅವರು, ಸದಸ್ಯ ಅಂತ ವೀಣಾ ಉಳ್ಯರ್ ಅವರು, ಭಾರತ್ ಏಕನ್ ಅವರು, ಸಲೀಮ್ ಅವರು, ನಮ್ಮ ಮಸ್ಜಿದ್ನ ಅಧ್ಯಕ್ಷ ಆಗಿರುವಂಥ ಅಮಿತ್ ಕೋಡಿ ಅವರು, ಅದೇ ರೀತಿ ಕೋಟೆ ಅಧ್ಯಕ್ಷ ಅಂತ ಅಬ್ಬಾಸ್ ಕೋಟೆಪ್ರ ಅವರು, ಮಾಜಿ ಕೌನ್ಸಿಲರ್ ಅಂತ ಮುಸ್ತಫರ್ ಅವರು, ನಮ್ಮ ಕೌನ್ಸಿಲರ್ ಅಂತ ಅಯ್ಯೂಬ್ ಅವರು, ಈ ಮುಖಾಂತರ ನಮ್ಮ ರಶೀದ್ ಕೋಡಿ ಅವರು, ನಮ್ಮ ಸದಕುತ್ತಲ್ಲ ಅವರು, ಇದೆಲ್ಲ ನಮ್ಮ ಲತೀಫಾಗ್ ಮತ್ತು ರಫೀಕ್ ಮೀನುಗಾರಿಕೆ ದಳದ ಬಹುಶಃ ಉಪಸ್ಥಿತರಿದ್ದಾರೆ. ಪ್ರಪ್ರಥಮವಾಗಿ ನಮಗೆ ಇವತ್ತು ಅತ್ಯಂತ ಸಂತೋಷವಾಗ್ತಿದೆ ನಿಮ್ಮ ಗಮನಕ್ಕೆ ಇವತ್ತು ತರಲಿಕ್ಕೆ. ಬಹುಶಃ ಇವತ್ತು ಶುದ್ಧ ಕುಡಿಯೋ ನೀರು ಒದಗಿಸೋದು ನಮ್ಮ ಇವತ್ತು ಜವಾಬ್ದಾರಿ. ಯಾಕಂತ ಹೇಳಿದರೆ ಪ್ರತಿಯೊಬ್ಬ ಜನಸಾಮಾನ್ಯ ಕೂಡ ಬರೀ ಅನುಕೂಲವಸ್ಥ ವರ್ಗದವರು ಮಾತ್ರ ಅಲ್ಲ, ಅಥವಾ ಯಾರಿಗೆ ಅನುಕೂಲ ಇದ್ದೆ ಅವರು ಮಾತ್ರ ಇವತ್ತು ಬಿಸ್ಲರಿ ಬಾಟ್ಲಿ ಅಂತ ತಕೊಂಡು ಬರೋದಂತಲ್ಲ, ಜನಸಾಮಾನ್ಯರು ಕೂಡ ಅವ್ರ ಕುಟುಂಬಸ್ಥರ ಮಕ್ಕಳು ಕೂಡ ಶುದ್ಧ ಕುಡಿಯೋ ನೀರು ಇವತ್ತು ಕುಡಿಬೇಕೆಂಬ ಉದ್ದೇಶದಿಂದ ಉಳ್ಳಾಲ ನಗರಸಭಾ ವ್ಯಾಪ್ತಿಯಲ್ಲಿ ನಾವಿವತ್ತು ಹೊಸತೊಂದು ಟೆಕ್ನಾಲಜಿ ಮುಖಾಂತರ, CDI ಟೆಕ್ನಾಲಜಿ ಮುಖಾಂತರ ಪ್ಯೂರಿಫೈಡ್ ವಾಟರ್ ಸಿಸ್ಟಮ್ ನಾವಿವತ್ತು ಉಳ್ಳಾಲ ನಗರಸಭೆಯಲ್ಲಿ ನಾವಿವತ್ತು ಅಳವಡಿಸ್ತಾ ಇದ್ದೇವೆ. ಇದು ಬಹುಶಃ ನಾನು ಹಿಂದೆ ಆರೋಗ್ಯ ಸಚಿವನಾಗಿದ್ದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಉಳ್ಳಾಲ ನಗರಸಭಾ ವ್ಯಾಪ್ತಿಗೆ 25 ಕೋಟಿ ರೂಪಾಯಿ ಅನುದಾನ ನಾವಿವತ್ತು ನಗರ ಉತ್ಥಾನದಲ್ಲಿ ಬಿಡುಗಡೆ ಮಾಡಿದ್ದೆವು. ಆ ನಗರ ಉತ್ಥಾನ ಯೋಜನೆ ಅಡಿಯಲ್ಲಿ ಈ ಒಂದು ಪ್ರಾಜೆಕ್ಟ್ ಕೂಡ ಒಂದು ಪ್ಲ್ಯಾನ್. ಇಡೀ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಮಟ್ಟದಲ್ಲಿ ಈ ರೀತಿಯ ಒಂದು ಪ್ಯೂರಿಫೈಡ್ ವಾಟರ್ ಎಲ್ಲಿಯಾದರೂ ಸ್ಥಾಪನೆ ಆಗಿದ್ದರೆ ಅದು ಪ್ರಪ್ರಥಮವಾಗಿ ಉಳ್ಳಾಲದ ನಗರಸಭೆ ವ್ಯಾಪ್ತಿಯಲ್ಲಿ ಆಗಿದೆ ಅಂತ ಹೇಳಲಿಕ್ಕೆ ನಾನು ಅತ್ಯಂತ ಹೆಮ್ಮೆ ನಾನು ಇವತ್ತು ಪಡ್ತೇನೆ. ಎಲ್ಲಿಯೂ ಕೂಡ ಆಗಲಿಲ್ಲ. ಇವತ್ತು ಬಹುಶಃ ಮೇಕಪ್ ಇಂಡಿಯಾದ ಮುಖಾಂತರ ಈ ಒಂದು ಸಂಸ್ಥೆ ಅವರು ಮುಂದೆ ಬಂದಾಗ ಸ್ಟಾರ್ಟಿಂಗ್ ಅದಕ್ಕೆ ಅದ್ರ ಬಗ್ಗೆ ತಿಳುವಳಿಕೊಂಡು ಆಸಕ್ತಿ ಕೊಡೋದು ಕಡಿಮೆ. ಈ ಒಂದು ಗಮನಕ್ಕೆ ನನ್ನ ಹತ್ರ ಅವರ ಮ್ಯಾನೇಜರ್ ಬಂದ ಸಂದರ್ಭದಲ್ಲಿ ನಾನು ಮತ್ತು ಅವತ್ತಿನ DC ಸೆಂಥಿಲ್ ಅವರು ಮತ್ತು ಅವತ್ತು ನಮ್ಮ ಅಧಿಕಾರಿ ಕೂತ್ಕೊಂಡು ಸತತವಾಗಿ ಚರ್ಚೆ ಮಾಡಿ ಇದನ್ನು ನಾವಿಲ್ಲಿ ನಮ್ಮ ನಗರ ವ್ಯಾಪ್ತಿಯ ಸುಮಾರು 10 ಪ್ರದೇಶದಲ್ಲಿ ಇದನ್ನು ನಾವಿವತ್ತು ಅನುಷ್ಠಾನಕ್ಕೆ ನಾವಿವತ್ತು ತರ್ತೇವೆ. ಈಗಾಗಲೇ 5 ಕಡೆ ರೆಡಿಯಾಗಿದ್ದುಕೊಂಡು 3 ಸ್ಥಳ ಗುರುತಿಸಿಕೊಂಡು ಅಲ್ಲಿ ಕೂಡ ಬಾಕ್ಸ್ ಕೂಡ ಇವತ್ತು ತಯಾರಾಗಿದೆ. ಮತ್ತು 2 ಸ್ಥಳವನ್ನು ಈಗಾಗಲೇ ಸ್ಥಳ ಬದಲಾವಣೆ ಇದ್ದ ಕಾರಣ ಆ ಒಂದು ಜನ ವಸತಿ ಪ್ರದೇಶವನ್ನು ನಾವಿವತ್ತು ಜನವಸತಿ ಪ್ರದೇಶವನ್ನು ಗುರುತಿಸಿಕೊಂಡು ಅಲ್ಲಿ ಅದನ್ನು ಆಯ್ಕೆ ಮಾಡ್ತೇವೆ. ಈ ಯೋಜನೆಯ ಮುಖ್ಯ ವಿಚಾರ ಏನಂತ ಹೇಳಿದರೆ, ಒಂದು ಈ ಹಿಂದೆ ನಮ್ಮ ಆರೋ ಪ್ಲಾನ್ ಟೆಕ್ನಾಲಜಿ ಏನಿದ್ದ ಅದಕ್ಕಿಂತ ಒಂದು ಉತ್ತಮವಾದ ಒಂದು ಟೆಕ್ನಾಲಜಿ ಅಂತೇಳಿ IIT ಅವರು ಕೂಡ ಇವರಿಗೆ ಸಹಕಾರ ಮಾಡುವ ಕಾರಣ ಆ ಒಂದು ವಿಶ್ವಾಸದ ಮೇಲೆ ನಾವಿವತ್ತು ಅದನ್ನು ಅನುಷ್ಠಾನ ಇಲ್ಲಿ ನಾವಿವತ್ತು ಕೊಡುವಂಥದ್ದು. ಇದು ಬಹುಶಃ ಇದರಲ್ಲಿ ಎಷ್ಟು ಇವತ್ತು ಕ್ಲೀನ್ ಮಾಡಲಿಕ್ಕೆ ಬೇಕಷ್ಟು ಕ್ಲೀನ್ ಮಾಡಿಕೊಂಡು ಹೆಚ್ಚಿನ ಮಿನರಲ್ಗಳು ವೇಸ್ಟ್ ಆಗದ ರೀತಿಯಲ್ಲಿ ಇದರಲ್ಲಿ ಇವತ್ತು ಕ್ರಮ ಕೈಗೊಳ್ಳಲಾಗಿದೆ. ಯಾವುದು ನಮ್ಮ ದೇಹಕ್ಕೆ ಉತ್ತಮವಾದ ಮಿನರಲ್ಗಳಿದೆಯಾ ಅದು ಕ್ಲೀನ್ ಆಗುವಾಗ ಅದು ಕೂಡ ವೇಸ್ಟ್ ಆಗಿ ಹೋಗಬಾರ್ದು. ಆ ಒಂದು ಟೆಕ್ನಾಲಜಿ ಕೂಡ ಇದರಲ್ಲಿ ಅಳವಡಿಸಲಾಗಿದೆ. ಮತ್ತು ಇದೊಂದು ಕಾರ್ಡ್ ಸಿಸ್ಟಮಲ್ಲಿ ಕೂಡ ಪ್ರತಿ ಸಲ ಕೂಡ ಬಂದು 20 ಲೀಟ್ರಿಗೆ 10 ರೂಪಾಯಿ ಕೊಡಬೇಕಂತ ಇಲ್ಲ. ಕಾರ್ಡ್ ಸಿಸ್ಟಮ್ ಮಾಡಿದರೆ ಆ ಕಾರ್ಡನ್ನು ಕೂಡ ಸ್ವೈಪ್ ಮಾಡಿಕೊಂಡು ಅವರಿಗೆ ಅದನ್ನು ನೀರು ತೆಕ್ಕೊಂಡು ಇದನ್ನು ಹೋಗ್ಬೋದು. ಉದಾಹರಣೆಗೆ ಪ್ರತಿಯೊಂದು ಮನೆಯವರು ಕೂಡ ಇವತ್ತು ಕಾರ್ಡ್ ಮಾಡಿಸಿದ ಸಂದರ್ಭದಲ್ಲಿ
ಯಾರಿಲ್ಲದವರು ಕಾರ್ಡ್ ತಗೊಂಡು ಹೋಗ್ಬೋದು. ಅದು ಏನಾದರೂ ಇದ್ದರೆ ಅವರಿಗೆ ದುಡ್ಡಾಗಿ ಕೂಡ ತಗೊಂಡು ಹೋಗೋದು ವಿಚಾರ. ನಮ್ಮ ಉದ್ದೇಶ ಏನಿದೆ ಅಂತ ಹೇಳಿದರೆ, ಉತ್ತಮ ಶುದ್ಧ ಕುಡಿಯುವ ನೀರು ಸರ್ವರಿಗೆ ಕೂಡ ಸಿಕ್ಕುವಂಥ ಅವಕಾಶ ಇವತ್ತು ಆಗಬೇಕಂತ ಹೇಳಿಕೊಂಡು ಈ ಯೋಜನೆ ಇವತ್ತು ರಾಜ್ಯದಲ್ಲಿ ಇದು ಪ್ರಪ್ರಥಮ ಮಾದರಿಯಾದ ಕಾರಣ ಇವತ್ತು ನಮ್ಮ ಈ ಯೋಜನೆ ನೋಡಿಕೊಂಡು ಈಗ ನಮ್ಮ ಊರಿನವರೇ ಇವತ್ತು ಇದನ್ನು ಸ್ಟಾರ್ಟಪ್ ಮಾಡಿದ್ದಾರೆ. ನಮ್ಮ ಈ ದೀರ್ಘಕಾಲದ ಯೋಜನೆ ನಾವು ಕೂಡ ತರಲಿಕ್ಕೆ ಒಂದು ವರ್ಷ ಚರ್ಚೆ ಆಯಿತು, ಒಂದು ವರ್ಷದ ಬಗ್ಗೆ ನೋಡಿಕೊಳ್ಳಿ ಆಯಿತು, ಮತ್ತೆ ಅದಕ್ಕೆ ಅನುಮೋದನೆ ಕೊಟ್ಟು ಇವತ್ತು ಪ್ರಾರಂಭ ಆಗಿದೆ. ಇಲ್ಲಿಯ ನಮ್ಮ ಈ ಒಂದು ಪ್ರಾಜೆಕ್ಟ್ ನೋಡಿದ ನಂತರ ಈ ಸಂಸ್ಥೆಯವರಿಗೆ ತೆಲಂಗಾಣ ಸರ್ಕಾರವು ಕೂಡ ಇವತ್ತು ಸರ್ಕಾರಿ ಶಾಲೆಯಲ್ಲಿ ಈ ರೀತಿಯ ಒಂದು ಕುಡಿಯೋ ನೀರಿನ ಘಟಕವನ್ನು ಸ್ಥಾಪನೆ ಮಾಡಲು ಇವತ್ತು ಅವರಿಗೆ ಕೂಡ ಇವತ್ತು ಅವಕಾಶ ಮಾಡಿಕೊಟ್ಟಿದ್ದಾರೆ. ಆ ಸಂಸ್ಥೆಗೆ ನಾನು ಶುಭನ ಹಾರೈಸ್ತೇನೆ. ಮತ್ತು ನಾವು ಕೂಡ ಕಂಡೀಷನ್ ಬಂದು ಕ್ಲಿಯರ್ ಕಟ್ ಆಗಿದ್ದೆವು. 3 ವರ್ಷ + 3 ವರ್ಷ ಮೇಂಟೆನೆನ್ಸ್ ಮಾಡಿಕೊಂಡು ಹೋಗುವಂಥ ಜವಾಬ್ದಾರಿ ಇದು ಅವರದಾಗಿದೆ. ಹಿಂದೆ ಆರೋ ಪ್ಲಾಂಟ್ ಹೇಗೆ ಅಂತೇಳಿ ಮಾಡಿ ಮತ್ತು ನಗರಸಭೆಗೆ ಮೇಂಟೆನೆನ್ಸ್ ಬಿಡ್ತಾ ಇದ್ದರು, ಅಲ್ಲಿ ಅದು ಸಮಸ್ಯೆ ಆಗ್ತಿದೆ. ಯಾಕೆ ಅಲ್ಲಿ ಕಾನ್ಸೆಪ್ಟೇ ಬೇರೆ, ನಗರಸಭೆ ಅದು ಈ ನೀರಿನ ಕಾನ್ಸೆಪ್ಟೇ ಬೇರೆ. ಅದನ್ನು ಮೇಂಟೈನ್ ಮಾಡೋದು ಜನವೂ ಕೂಡ ಇಲ್ಲ, ಆ ಟೆಕ್ನಾಲಜಿ ಗೊತ್ತು ಕೂಡ ಇರುವುದಿಲ್ಲ. ಅದು ಉಲ್ಲಾಲಕ್ಕೆ ನಾವು ಹಿಂದಿನ ಆರೋ ಪ್ಲಾಂಟ್ದಾಗಲು ಕೂಡ ನಾವು ಅಷ್ಟು ಕಂಡೀಷನ್ ಮಾಡಿ ಇವತ್ತು ಸಪ್ರೇಟ್ ಆದ ಸಂಸ್ಥೆ ಇವತ್ತು ಮೇಂಟೆನೆನ್ಸ್ ಕೂಡ ಇವತ್ತು ಮಾಡ್ತಾ ಇವತ್ತು ಇದ್ದಾರೆ. ಆದ ಕಾರಣ ಬಹುಶಃ ನನ್ನ ವಿಶೇಷವಾದ ಈ ಒಂದು ಯೋಜನೆ ಅತ್ಯಂತ ಯಶಸ್ವಿ ಆಗಲಿ. ಇದನ್ನು ನಾವು ನಾಳೆ ಸಂಜೆ ಮಾಸಿಕಟ್ಟೆ ಜಂಕ್ಷನ್ನಲ್ಲಿ ನಾವು ಇವತ್ತು ಸಮಾಜಕ್ಕೆ ಇವತ್ತು ಅರ್ಪಿಸ್ತಾ ಇದ್ದೇವೆ. ನಿಮ್ಮ ವಿಷಯ ನಿಮ್ಮ ವಿಷಯ ಸಹಕಾರ ಬೇಕು. 4 ಗಂಟೆ ಜನ ಕೂಡ ಒಂದಕ್ಕೆ 9 ಲಕ್ಷ ಅಂತ ಅವ್ರು ಇದ್ದಿತ್ತು, ನಾವು ಅದು ಮಾಡೋ 8 ಲಕ್ಷ ಅಂತ ಮಾಡಿದ್ದೆ. 80 ಲಕ್ಷ ಉಳ್ಳಾಲ ಮತ್ತು ಸುತ್ತಮುತ್ತ ಮಾಡಿದ್ದೀರಿ, ಯಾಕಂದರೆ ಅದೊಂದು ಸುಮಾರು 8 ಘಟಕ ಆಗಿದೆ. ಹ್ಞೂ, 5 ಘಟಕ ಇರೋದಲ್ಲ ಈಗ, 5 ರೆಡಿಯಾಗಿದೆ, ಅದು ಒಟ್ಟಿಗೆ 8 ಘಟಕ. ಈಗ ಯಾವುದೆಲ್ಲ ಪ್ರದೇಶ ನಾವು ಇವತ್ತು ಸ್ಟಾರ್ಟ್ ಮಾಡ್ತೇವೆ, ಅಲ್ಲಿ ಎಲ್ಲಿ ಯಾವೆಲ್ಲ ಪ್ರದೇಶ ನೀರು ಇದೆ ಆ ಪ್ರದೇಶವನ್ನು ಗುರುತಿಸಿಕೊಂಡೇ ಇವತ್ತು ಒದಗಿಸಲಾಗಿದೆ ಒಂದು. ಮತ್ತು ಬಹುತೇಕ ಈ ಎಲ್ಲ ಪ್ರದೇಶ ಮಳೆಗಾಲದಲ್ಲಿ ಕೂಡ ಎಲ್ಲ ನಮ್ಮ ಡಿಸೆಂಬರ್ ಮತ್ತು ಮಾರ್ಚ್ ಮತ್ತು ಏಪ್ರಿಲಲ್ಲಿ ಕೂಡ ಈ ಪ್ರದೇಶ ನೀರು ಸಿಗ್ತದೆ. ಅದು ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದರೆ ಉಪ್ಪು ನೀರು ಬರುವಂಥದ್ದು, ಕೆಲವೊಮ್ಮೆ ಲೈಟ್ ಮಣ್ಣು ಇರುವಂಥದ್ದು, ಕಡೆಗಳಿಗೆ ನೀರು ಬರುವಂಥದ್ದು, ಇದನ್ನೆಲ್ಲ ಸರಿಪಡಿಸಲಿಕ್ಕೆ ಬೇಕಾಗಿ ಈ ಶುದ್ಧ ಕುಡಿಯೋ ನೀರಿನ ಘಟಕ ನಾವು ಮಾಡುವಂಥದ್ದು. ಆ ಸಂದರ್ಭದಲ್ಲಿ ಕೂಡ ಅದು ಶುದ್ಧ ಕುಡಿಯೋ ನೀರು ಸಿಗಬೇಕೆಂಬ ಉದ್ದೇಶದಲ್ಲಿ ನಾವು ಇವತ್ತು ಸ್ಥಾಪನೆ ಮಾಡಿದ್ದೇವೆ. ನೀರು ಯಾವ ಉಲ್ಲಾಲಕ್ಕೆ ಸಮಗ್ರವಾಗಿ ಕುಡಿಯೋ ನೀರಿನ ಸಂಬಂಧಪಟ್ಟಾಗೆ ನೋಡ್ತಾ ಇದ್ರೆ ಪೈಪ್ ಲೈನ್ ಇವತ್ತು ಪುತ್ತಾರ್ ಜಂಕ್ಷನ್ ತನಕ ಇವತ್ತು ಬಂದಿದೆ. ಮಳೆಗಾಲ ನಿಂತ ತಕ್ಷಣ ಅಲ್ಲಿಂದ ಇವತ್ತು ಪೈಪ್ ಪ್ರಾರಂಭ ಆಗಿ ಬಹುಶಃ ನಮ್ಮ ಚೆಂಬುಗುಡ್ಡೆಯಲ್ಲಿ ಇಡೀ ನಮ್ಮ ನಗರಕ್ಕೆ ಬೇಕಾದಂಥ ಅತ್ಯಂತ ದೊಡ್ಡ ಮಟ್ಟದ ವಾಟರ್ ಟ್ಯಾಂಕಿನ ಕೆಲಸ ಕೂಡ ಇವತ್ತು ಪ್ರಾರಂಭ ಇವತ್ತು ಆಗಿದೆ. ಆ ಊರವರು ಮತ್ತು ಆ ಸ್ಥಳ ಇವತ್ತು ಅವರ ನಮ್ಮ ಹಿಂದೂ ರುದ್ರಭೂಮಿಯವರ ಕೈಯಲ್ಲಿದ್ದಂಥ ಸಂದರ್ಭದಲ್ಲಿ ಕೂಡ ಸರ್ಕಾರಿ ಜಾಗ ಆದರೂ ಕೂಡ ಅವರು ಅದನ್ನು ಉಪಯೋಗ ಮಾಡ್ತಿದ್ದರು. ಕುಡಿಯುವ ನೀರಿಗೆ ಸಂಬಂಧಪಟ್ಟಂಥ ಸಂದರ್ಭದಲ್ಲಿ ಸಮಿತಿಯವರೆಲ್ಲ ಸೇರಿ ಅದನ್ನು ಕೂಡ 40 ಸೆನ್ಸ್ ಜಾಗದಲ್ಲಿ ಇವತ್ತು ನಾವಲ್ಲಿ ಅತ್ಯಂತ ದೊಡ್ಡ ಓವರ್ಹೆಡ್ ಟ್ಯಾಂಕ್ ಆಗ್ತದೆ. ಬಹುಶಃ ಈ ನಗರ ವ್ಯಾಪ್ತಿಗೆ ಸಂಬಂಧಪಟ್ಟಾಗೆ ಮುಂದಿನ 1 ವರ್ಷದಲ್ಲಿ ಅಥವಾ 1.5 ವರ್ಷದಲ್ಲಿ ಇವತ್ತು ಕುಡಿಯುವ ನೀರಿಗೆ ಸಮಸ್ಯೆ ಬಗೆಹರಿತದೆ. ಗ್ರಾಮೀಣ ಮಟ್ಟದಕ್ಕೆ ಈಗಾಗಲೇ ನಾವು ಏನು ಅನುದಾನ ಬಿಡುಗಡೆ ಮಾಡಿದ್ದೇವೆ ಅಂದ ಅಂತಿಮ ಹಂತದಲ್ಲಿ ಇವತ್ತಿದೆ. ಅದು ಕೂಡ ಆದರೆ ಬಹುಶಃ ಹತ್ತಿರ ಗ್ರಾಮೀಣ ಮಟ್ಟದ ಮನೆ ಕೂಡ ಇವತ್ತು ಬಂದು ನೀರು ಮುಟ್ಟೊಂದು ವ್ಯವಸ್ಥೆ ಒಂದು ಆಗ್ತದೆ. ಟ್ಯಾಂಕ್ ದೊಡ್ಡದುಂಟು ಸರ್, ನೀರು ಎಲ್ಲಿಂದ ಬರ್ತದೆ? ನೇತ್ರಾವತಿ ನದಿಯಿಂದ ನೇರವಾಗಿ. ಅದಕ್ಕಾಗಿ ಯಾಕೆಂತ ಹೇಳಿದ್ರೆ ಹಿಂದೆ ನಾವು ಈ ATP ಮುಖಾಂತರ ಮಂಗಳೂರು ಮಹಾನಗರ ಪಾಲಿಕೆಯಿಂದ ಮಾಡಿದ್ವಿ ಹಿಂದೆ. ಆವಾಗ ಏನಾಗಿದೆ ಅಂತ ಹೇಳಿದರೆ ಸಮರ್ಪಕವಾಗಿ ಈ ಕಡೆ ಎಲ್ಲೋ ಕಡೆ ಈ ಕಡೆ ಬರ್ತಾ ಇಲ್ಲ. ಯಾಕೆ ಅಲ್ಲಿ ಒಂದು 2 ಕಡೆ ಟ್ಯಾಂಕ್ ಕಟ್ಟುವಾಗಲೂ ಕೂಡ ಟ್ಯಾಂಕ್ ಅಬ್ಜೆಕ್ಷನ್ ಆಯಿತು. ಟ್ಯಾಂಕ್ ಕಟ್ಟಿದಂಥ ಹಳೆಕೋಟೆ ಪ್ರದೇಶ ಕೂಡ ಸಮರ್ಪಕವಾಗಿ ನೀರು ಬರ್ತಾ ಇಲ್ಲ. ಪಂಡಿತ್ ಹೌಸಲ್ಲಿ ಇವತ್ತು ಟ್ಯಾಂಕ್ ಕಟ್ಟಿದ್ದೇವೆ, ಅಲ್ಲಿ ಕೂಡ ಸಮ ನೀರು ಬರ್ತಾ ಇಲ್ಲ. ಯಾಕೆ ಬರೋದಿಲ್ಲ ಅಂತ ಹೇಳಿದರೆ ಇದು ಮಂಗಳೂರಿನಲ್ಲಿ ರಿಫೈನಿಂಗ್ ಮಂಗಳೂರು ಟ್ರೀಟ್ಮೆಂಟ್ ಪ್ಲ್ಯಾನ್ ನಗರಕ್ಕೆ ಹೋಗುವಂಥ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಮತ್ತು ನಮಗೆ ಬರುವಂಥ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಒಂದೇ ಆಗಿದೆ.
ಆ ಕಂಟ್ರೋಲ್ ಇರುವುದು ಯಾರು ಅಂತೇಳಿ ಮಂಗಳೂರು ಮಹಾನಗರ ಪಾಲಿಕೆ ಅಂತ ಕಂಟ್ರೋಲ್ ಉಂಟು. ಅವರು ಅದನ್ನು ಕ್ಲಿಯರ್ ಆಗಿ ತಿರುಗಿಸೋದೇ ಇಲ್ಲ. ದಿನಾಲು ಹೋಗಿ ನಮ್ಮವರಿಗೆ ಹೋಗಿ ನೋಡಲಿಕ್ಕೆ ಕೂಡ ಆಗುದಿಲ್ಲ. ಅವರ ಕಂಟ್ರೋಲ್ ಇದ್ದ ಕಾರಣ ಈ ನೀರು ತಿರುಗಿಸದಿದ್ದರೆ ಇಲ್ಲಿಗೆ ನೀರು ಕೂಡ ಸಮರ್ಪಕವಾಗಿ ಬರುವುದಿಲ್ಲ ಇದರಲ್ಲಿ. ಅದಕ್ಕಾಗಿ ಇದು ಸಾಹಸವೇ ಬೇಡ ಅಂತೇಳಿ ಮುಂದಿನ ದಿನಗಳಲ್ಲಿ ಹಿಂದೆ ಆದ ತಪ್ಪು ಮನ ಮುಂದಿನ ದಿನಗಳು ಆಗಬಾರ್ದು. ನಾನು ಅಧಿಕಾರದಲ್ಲಿ ಇರ್ಬೋದು ಇಲ್ಲದಿರ್ಬೋದು, ಅದು ಕ್ಷೇತ್ರ ಜನರಿಗೆ ತೊಂದರೆ ಆಗ್ಬೋದು ಹೇಳಿ ಸಪ್ರೇಟ್ ಆದ ಜಾಕ್ವಾಲ್ ಸಿಸ್ಟಮ್ ಇವತ್ತು ಸಚಿವ 300 ಹಾಕಿ ಸಪ್ರೇಟ್ ಆದ ಪೈಪ್ಲೈನನ್ನು ನಾವು ಇವತ್ತು ಯಾವುದು ಇವತ್ತು ಮಂಗಳೂರಿಗೆ ನಗರಕ್ಕೆ ಆಗಿದೆ ಅದಕ್ಕಿಂತ ಉದ್ದವಾದ ಪೈಪ್ಲೈನನ್ನು ನಾವು ಇವತ್ತು ಇಡೀ ನಮ್ಮ ಕ್ಷೇತ್ರ ಉದ್ದಗಳಗೂ ನಾವು ಇವತ್ತು ಆಗ್ತಾ ಇವತ್ತು ಬಂದು ಕೆಲಸ ಇವತ್ತು ಪ್ರಾರಂಭ ಆಗ್ತಾ ಇವತ್ತು ಬಂದಿದೆ. ಸೊ ಮತ್ತು ಅದರ ಜೊತೆಯಲ್ಲಿ ಇನ್ನು ನಾನು ಹಿಂದೆ ನೋಡಿದೆ ಮಂಗಳೂರಲ್ಲಿ ಇವತ್ತು ಕಡೆಗಳಿಗೆ ತುಂಬೆಯಲ್ಲಿ ನೀರಿಲ್ಲ, ಕುಡಿಲಿಕ್ಕೆ ನೀರಿಲ್ಲ ಅಂತೇಳಿ ಈ ಸಮಸ್ಯೆ ನಮ್ಮ ಊರಿಗೆ ಆಗಬಾರ್ದು ಹೇಳಿಕೊಂಡು ನಾನು ಹರೇಕಲದಲ್ಲಿ ಸಪ್ರೇಟ್ ಡ್ಯಾಮೇ ಕಟ್ಟಿದೆ. ಹರೇಕಲ ಟು ಅಡ್ಯಾರ್ ಮೇಲೆ ಬ್ರಿಡ್ಜ್ ಮತ್ತು ನೆಕಲೆಗೆ ನೀರು ನಮಗೆ ಸುಮಾರು ಇವತ್ತು ಹರೇಕಲಿಂದ ಇರ್ತು ತುಂಬೆ ತನಕ ಸಿಹಿ ನೀರು ಸಿಗ್ತದೆ. ಸೊ ಇದು ನನಗೆ ಉಲ್ಲಾಲ ಕ್ಷೇತ್ರಕ್ಕೆ ಮಾತ್ರ ಪ್ರಯೋಜನ ಅಲ್ಲ, ಉಲ್ಲಾಲ ಕ್ಷೇತ್ರ ಜೊತೆಯಲ್ಲಿ 30 ತನಕ ಮಂಗಳೂರು ನಗರ ಕೂಡ ನೀರಿನ ಕೊರತೆ ಆಗುವುದಿಲ್ಲ. ತುಂಬೆಯಲ್ಲಿ ಕಡಿಮೆ ಆದರೆ ಇಲ್ಲಿಂದ ಪೈಪ್ ಕನೆಕ್ಷನ್ ಮಾಡಿದರೆ ಆಯಿತು, ಎಷ್ಟು ಬೇಕಾದ ನೀರು ಇಲ್ಲಿಂದ ಕುಡಿತು ಸಿಗ್ತದೆ. ಹಿಂದೆ ಹೇಗಿತ್ತು ನಮ್ಮದು ಡ್ಯಾಮ್ ಇದ್ದದಲ್ಲಿ ಈ ಕಡಲಿನ ಉಪ್ಪು ನೀರು ಹೋಗಿ 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 ಅಲ್ಲಿ ತನಕ ಹೋಗ್ತಾ ಇತ್ತು. ಎಲ್ಲಿ ತನಕ ತುಂಬೆ ತನಕ ನಾವೆಲ್ಲ ಏನು ಹೇಳ್ತಿದ್ದೆವು ತುಂಬೆ ತನಕ ಉಪ್ಪು ನೀರು ಅಂತ ಹೇಳ್ತಿದ್ದೆವು ಮತ್ತು ಸಿಹಿ ನೀರು ಅಂತ ಹೇಳಿ ಅಲ್ಲಿ ತನಕ ನೀರು ಬಿಟ್ಟರೆಲ್ಲ ಉಪ್ಪು ನೀರು ಆಗುವುದು. ಅದಕ್ಕೆ ನಾವು ಅರೆಕಲದಲ್ಲಿ ಅದನ್ನು ಅಡ್ಡಾಕಿದ್ದೇವೆ. ಸೊ ಅಲ್ಲಿ ಉಪ್ಪು ನೀರು ಆ ಕಡೆ ಹೋಗಲಿಕ್ಕೆ ಇಲ್ಲ, ಇಲ್ಲಿಂದಲೇ ಅದು ಕಟ್ಟಾಗಿ. ಸೊ ಅರೆಕಲ ಟು ಇಲ್ಲಿ ತನಕ ನಮಗೆ 3.5 ಕಿಲೋಮೀಟರ್ ಸದಾ 800 ಮೀಟರ್ ಅಗಲದಲ್ಲಿ ಎಷ್ಟೋ ಸಿಹಿ ನೀರು ಸಿಗ್ತದೆ. ಅದು ಅಂತರ್ಜಲ ಅಭಿವೃದ್ಧಿ, ಕುಡಿಯುವ ನೀರು, ಪ್ರವಾಸೋದ್ಯಮ ಇದಕ್ಕೆಲ್ಲ ಕುಡಿಯೋದು ಪ್ರಯೋಜನ. ಡ್ಯಾಮಿನ ಕೆಲಸ ಎಲ್ಲರೂ ಮುಟ್ಟಿದೆ? ಯಾವುದು ಡ್ಯಾಮಿನ ಕೆಲಸ? ಡ್ಯಾಮಿನ ಕೆಲಸ ಈಗಾಗಲೇ ಪ್ರಾರಂಭ ಆಗಿದೆ. ಉಡುಪಿಯ ಜಿ ಶಂಕರ್ ಅವರ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ. 2 ವರ್ಷ ಒಳಗಡೆ ಪೂರ್ಣ ಮಾಡಿ ಕೊಡ್ತಾ ಮಾತನ್ನು ಕೊಟ್ಟಿದ್ದಾರೆ. ಅವ್ರನ್ನ ಮುಗಿಸ್ತಾರೆ ನಮ್ಮಲ್ಲ ಸ್ಪಷ್ಟವಾದ ವಿಶ್ವಾಸ. ಇದು 2 ವರ್ಷ ಬೇಕು ನೀರಿಗೆ? ನೀರಿಗೆ ಅಲ್ಲ, ಇದಕ್ಕೆ ಡ್ಯಾಮ್ ಆಗಲಿಕ್ಕೆ ಒಂದು ಸೀಸನ್ ಇದೆ. ಯಾಕೆ ಈ ಕೊರೋನಾ ಈಗ ಇದಲ್ಲದಿದ್ದರೆ ಅವ್ರು ನೆಕ್ಸ್ಟ್ ಆಗಸ್ಟಲ್ಲಿ ಬಿಟ್ಟು ಕೊಡ್ತಿದ್ರು. ಕೊರೋನಾ ಬಂದದ್ದಿನ ಕಾರಣ ಈ 4 ತಿಂಗಳವರೆಗೆ ಮಾಡಲಿಕ್ಕೆ ಆಗಲಿಲ್ಲ. ಮತ್ತು ಮಳೆಗಾಲ ಬಂತು, ಈಗ ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಇದಾಗುವಾಗ ಅವ್ರು ಫಿನಿಷ್ ಮಾಡಿ ಕೊಡ್ತಾರೆ. ದೊಡ್ಡ ಕೆಲಸ ಅದು ಕೂಡ ಮೈನ್ ಇರಿಗೇಷನಲ್ಲಿ ಎಲ್ಲಿ ಅದು ಅತ್ಯಂತ ದೊಡ್ಡ ಇವತ್ತು ಬ್ರಿಡ್ಜ್ ಕಮ್ ಬ್ಯಾರೇಜ್ ಆಗೋದಿದ್ದರೆ ಇಡೀ ರಾಜ್ಯದಲ್ಲಿ ಅದು ಹರೇಕಲ್ ಉಳ್ಳಾಳದಲ್ಲಿ ಇಡೀ ರಾಜ್ಯದಲ್ಲಿ ಇದು ಮಾಡೆಲ್. ನಾನು ಅಮೆರಿಕಾ ನ್ಯೂಯಾರ್ಕ್ ಹೋಗಿದ್ದ ಬಳಿ ಅಲ್ಲಿ ನೋಡಿದೆ ಸಮುದ್ರ ಬದಿಯಲ್ಲೇ ಕಟ್ಟಿದ್ದಾರೆ ಡ್ಯಾಮ್. ಆಗ ನಾನು ಬಂದು ಇಲ್ಲಿ ಕೇಳಿದೆ ನೀವು ಇಲ್ಲಿಂದ ತುಂಬೆಯಲ್ಲಿ ಡ್ಯಾಮ್ ಕಟ್ಟಿ ಉಪ್ಪು ನೀರು ಅಲ್ಲಿ ತನಕ ಹೋಗ್ಲಿಕ್ಕೆ ಬಿಡುಗಡೆ ಮಾಡಿ ಇದರಲ್ಲಿ ಎಲ್ಲ ಉಪ್ಪು ನೀರು ಅಂತ ಎಲ್ಲಿ ಆಗ್ತದಾ? ಯಾಕೆ ನೀವು ಅರ್ಧದಲ್ಲಿ ಕಟ್ ಮಾಡೋದಿಲ್ಲ? ಮೈನರಿಗೆ ಪಶ್ಚಿಮ ಯೋಜನೆ ಚರ್ಚೆ ಆಯಿತು, ಪಶ್ಚಿಮ ಯೋಜನೆ ಅಡಿಯಲ್ಲಿ ಆಗ ಹೇಳಿದಿಲ್ಲ ಉಪ್ಪು ನೀರು ಬರ್ತದೆ. ಅದು ಆಗ ಉಪ್ಪು ನೀರು ಬರ್ತದೆ ಅಡಿಯಲ್ಲಿ ಸೀಪ್ ಆಗ್ತದೆ ಅಲ್ಲಿ ಕಟ್ಟಿದ್ದು. ಈಗ ಬೇರೆ ಬೇರೆ ಟೆಕ್ನಾಲಜಿ ಬಂದಿದೆ, ಈಗ ಸ್ಟೀಲಲ್ಲಿ ಅಡಿಯಲ್ಲಿ ಪ್ಲೇಟ್ ಹಾಕಿಕೊಂಡು ಅದನ್ನು ನಿರ್ಬಂಧ ಮಾಡ್ತಾರೆ. ಈಗಿನ ಟೆಕ್ನಾಲಜಿ ಏನು ಅಲ್ಲಿ ಆಗೋದು ಇಲ್ಲಿ ಯಾಕೆ ಆಗೋದಿಲ್ಲ ಅಂತೇಳಿ ಅದಕ್ಕೆ ಬಹುಶಃ ಅವರು ಬಂದು ಈ ಪ್ಲ್ಯಾನ್ ಅಪ್ರೂವ್ ಆಗಿ ಇದು ಇಡೀ ಸ್ಟೇಟಲ್ಲೇ ಫಸ್ಟ್. ಅದು ಪಶ್ಚಿಮ ಯೋಜನೆಯಲ್ಲಿ ಅದು ಕೂಡ ಸಿದ್ದರಾಮಯ್ಯರ ಸಚಿವ ಸಂಪುಟದ ಕ್ಯಾಬಿನೆಟ್ನಲ್ಲೇ ಅದು ನಾನು ಬಜೆಟಲ್ಲಿ ಸ್ಯಾಂಕ್ಷನ್ ಮಾಡಿದ್ದೇನೆ. ಇಂಪ್ಲಿಮೆಂಟೇಷನ್ ಅದನ್ನು ನಾವು ಸ್ಟಾರ್ಟಿಂಗ್ ಅದನ್ನು ಅಪ್ರೂವಲ್ ಮತ್ತು ಇಂಪ್ಲಿಮೆಂಟೇಷನ್ ಮಾಡುವಾಗ ನಾವು ಕರೆಕ್ಟಾಗಿ ಮಾಡಿದರೆ ಈ ಸಮಸ್ಯೆ ಬರುವುದಿಲ್ಲ. ಅಲ್ಲಿರುವಂಥ ಕಷ್ಟ ನೋಡಿಕೊಂಡೇ ಇವತ್ತು ನಾವು ಈ ಸಿಸ್ಟಮನ್ನು ಹಾಕಿದ್ದು. ಇವರು ಮಾಡಬೇಕು 3 ವರ್ಷ ಇವರು ಮೈಂಟೈನ್ ಇವರೇ ಮಾಡಬೇಕು, ಪ್ಲಸ್ 3 ಇಯರ್ಸ್ಗೆ ಅದು ಕೂಡ ಅಡಿಷನಲ್ ಇವತ್ತು ಇಟ್ಟಿದ್ದೇವೆ. ಅದು ಜವಾಬ್ದಾರಿ ಇವತ್ತು ಅವತ್ತು ಸಹ ಅದೇ ಹೇಳಿದ್ದೀವಿ. ಉಳ್ಳಾಲದಲ್ಲಿ ಕೆಲವು ಕಡೆ ಆಗಿದೆ, ಈಗ ಕಮಲಮೊಗ್ಗನಲ್ಲಿ ಸ್ವೀಕಾರವೇ ಮಾಡಲಿಲ್ಲ. ಪಾವೂರ್ನಲ್ಲಿ ಉದ್ಘಾಟನೆ ಆಗಿದೆ, ನೀರು ತೆಗೆದು ಎಷ್ಟು ಮಂದಿ ಗೊತ್ತಿಲ್ಲ. ಕಲ್ಲಾಪ್ನಲ್ಲಿ ಆಗಿದೆ, ನಗರಸಭೆಯಲ್ಲಿ ಎಷ್ಟು ಮಂದಿ ನೀರು ತೆಗೆದು ಹೋಗಿದ್ದಾರೆ ಯಾರಿಗೆ ಗೊತ್ತಿಲ್ಲ. ಅದು ಅದಕ್ಕೆ ಯಾವ ರೀತಿ ಆ ಸಂಸ್ಥೆಯನ್ನು ಕಪ್ಪು ಪಟ್ಟಿಗೆ ಸೇರಿಸಿದ್ದಾರೆ, ಯಾವ ತನಿಖೆ ಆಗಿದೆಯಾ, ಏನು ಜನರ ಹಣ ಅಲ್ವಾ ಅದು? ಕರೆಕ್ಟ್. ಅದೀಗ ಆರೋ ಪ್ಲ್ಯಾನ್ ಮಾಡುವಾಗ ಇದು ಉಳ್ಳಾಲದಲ್ಲಿ ಮಾಡಿದಂಥ 2 ಆರೋ ಪ್ಲ್ಯಾಂಟ್ ಕೂಡ ಇದು ಚೆನ್ನಾಗಿ ನಡೀತಾ ಇದೆ. ಒಂದು ಉಳ್ಳಾಲ ನಗರಸಭೆಯದು ಮತ್ತು ನಮ್ಮ ಮೇಲಂಗಡಿದು ಇದರಲ್ಲಿ ಅವರು ಅದನ್ನು ನೋಡಿಕೊಳ್ಳುತ್ತಾರೆ. ಬೇರೆ ಎಲ್ಲಿ ಕೂಡ ಆರೋ ಪ್ಲ್ಯಾನ್ ಸರಿಯಾಗಿ ನಡೀತಾ ಇಲ್ಲ. ಗ್ರಾಮೀಣ ಮಟ್ಟದಲ್ಲಿ ಯಾಕೆ ಇವತ್ತು ನಡೀತಲ್ಲ ಅಂತ ಹೇಳಿದರೆ ಇದನ್ನು ಮೇಂಟೈನ್ ಮಾಡಿ ಇದನ್ನು ರನ್ ಮಾಡಲಿಕ್ಕೆ ಸಿಸ್ಟಮ್ ಇವತ್ತು ಮಾಡದಿದ್ದ ಕಾರಣ ಅದನ್ನು ನಾನು ಬಹುಶಃ ಸರ್ಕಾರ ಹತ್ರ ಕೂಡ ಹೇಳಿದೆ. ಯಾಕೆ ಇವ ಆರೋ ಪ್ಲ್ಯಾನ್ನವರು ಬಂದು ಅದನ್ನು ಯಾರು KRDL ಕೊಟ್ಟರು ಇದನ್ನು ಹಾಕ್ಲಿಕ್ಕೆ? ಕಂಪೆನಿಯವರು ಬಂದು ಸಪ್ಲೈ ಮಾಡಿದರು ಆರೋ ಪ್ಲ್ಯಾನ್ ಮಿಷನರಿಗಳನ್ನು. ಈ ರೋಡ್ ಮಾಡೋದು ತೋಡು ಮಾಡೋದು ಇಂಜಿನಿಯರ್ಗಳು ಇದನ್ನು ಹೋಗಿ ಇನ್ಸ್ಟಾಲ್ ಮಾಡಿದರು. ಇನ್ಸ್ಟಾಲ್ ಮಾಡಿ ಹೋದವರು ಮತ್ತೆ
ಇಲ್ಲ. ಪಂಚಾಯತ್ ಇದನ್ನು ಏನಂತ ವಿಷಯ ಗೊತ್ತಿಲ್ಲ. ಅಲ್ಲಿ ಕಾಯಿನ್ ಹಾಕುವಾಗ ಇದು ನೀರು ಬರಲಿಕ್ಕೆ ಇಲ್ಲ, ಯಾಕೆಂದ್ರೆ ಅವ್ರಿಗೆ ರಿಪೇರಿ ಮುಖ ಕಳಿಸಿ. ಅದಕ್ಕಾಗಿ ಕುಮಾರಸ್ವಾಮಿ ಸರ್ಕಾರ ಇದ್ದಾಗ, ಕೃಷ್ಣ ಬೈರೇಗೌಡ ಗ್ರಾಮೀಣ ಮಂತ್ರಿ ಆದಾಗ ಮೇಂಟೆನೆನ್ಸಲ್ಲಿ 15% ನಾವು ಗ್ರಾಮ ಪಂಚಾಯತ್ ಕೊಡ್ತೇವೆ ಅಂತ ಹೇಳಿದರು. ಎಲ್ಲಿಯೂ ಕೂಡ ಹಾಲಾಗಿ ನಿಲ್ಬಾರ್ದು. 15% ವರ್ಷಕ್ಕೆ ಅದನ್ನು ಮೇಂಟೈನ್ ಮಾಡಲಿಕ್ಕೆ ಗ್ರಾಮ ಪಂಚಾಯತಿಗೆ ವಿಶೇಷವಾದ ಅನುದಾನ, ಅವ್ರು ಯಾರಾದರೂ ಒಬ್ಬರು ಕಾಂಟ್ರಾಕ್ಟ್ ಕೊಟ್ಟದನ್ನು ನಡೆಸಿಕೊಂಡು ಹೋಗ್ಬೇಕಂತ ಹೇಳಿದ್ರು. ಯಾವುದು ಕೂಡ ಬರಬಾರ್ದು, ಆ ಪರಿಸ್ಥಿತಿ ಆಗಬಾರ್ದು ಅಂತೇಳಿ ನಾವು ಈ ಒಂದು ಸಿಸ್ಟಮ್ ಭಾಳ ಕಂಡೀಷನ್ ಹಾಕಿ ಯಾರು ಮೂರು ಸಲ ಮೀಟಿಂಗ್ ಆಯಿತು, ಕೆಲವು ಒಪ್ಪಲಿಲ್ಲ, ಅಪ್ಪ ನಾವು ಕೂಡ ಬೇಡ ಅಂತೇಳಿ ರಿಜೆಕ್ಟ್ ಮಾಡ್ತು ಅಂತ ಹೇಳಿದ್ವಿ. ಅಂತಿಮವಾಗಿ ಅವ್ರ ಕಂಪನಿಯಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ ಫಸ್ಟ್ ಟೈಮ್ ಆದ ಕಾರಣ ಅವರಿಗೊಂದು ಅವರಿಗೆ ಆ ಒಂದು ಪ್ರತ್ಯೇಕ ಮುಂದೆ ಅವಕಾಶ ಆದ ಕಾರಣ ಒಪ್ಪಿಕೊಂಡು ನಾವು ಇದಕ್ಕೆ ನಾವು ಇದು ಚಾಲನೆ ಇವತ್ತು ತಂದಿದ್ದೇವೆ. ಆರೋಗ್ಯ ಕೇಸ್ ಮಾಡಿ ನಾವು ಇವತ್ತು 3 ಕಡೆ ಇಟ್ಟಿದ್ದೇವೆ. ಅದರ ಉದ್ದೇಶ ಏನಿತ್ತಂತ ಹೇಳಿದರೆ ಜನರ ಬಳಿ ಆರೋಗ್ಯ ಕೇಂದ್ರ ಇರಬೇಕಂತೇಳಿ. ಒಂದು ಇಂಜೆಕ್ಷನ್ ಕೊಡಲಿಕ್ಕೆ, ಬಿ ಪಿ ನೋಡಲಿಕ್ಕೆ, ಶುಗರ್ ನೋಡಲಿಕ್ಕೆ, ಆಕ್ಸಿಜನ್ ನೋಡಲಿಕ್ಕೆ. ಅದು ಆರೋಗ್ಯ ಇಲಾಖೆಯಲ್ಲಿ ಅದಕ್ಕೆ ಬೇಕಾಗುವಂಥ ಸಿಬ್ಬಂದಿಯ ಕೊರತೆಯಿಂದಾಗಿ NHMಅಲ್ಲಿ ಯಾರು ನಮ್ಮ ಆಗಲಿಲ್ಲ. ಖಾಸಗಿಯವ್ರ ಚರ್ಚೆ ಇವತ್ತು ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಖಾಸಗಿ ಸಹಭಾಗಿತ್ವದಲ್ಲಿ ಅವರ ಒಂದೊಂದು ಆಸ್ಪತ್ರೆಗೆ ಒಂದೊಂದು ಕೊಟ್ಟು ಅವ್ರನ್ನ ನಡೆಸಲಿಕ್ಕೆ ನಾವು ಇವತ್ತು ತೀರ್ಮಾನ ಇವತ್ತು ಮಾಡ್ತಾ ಇದ್ದೇವೆ. ನಿಮ್ಮ ಗಮನಕ್ಕೆ, ಈ ಹಿಂದೆ ಅಪ್ಪಕ್ಕ ಸರ್ಕಲ್ ಮತ್ತು ಅಪ್ಪಕ್ಕನ ಸ್ಟ್ಯಾಚು ಬಹಳ ಹಲೆತ್ತಾಗಿ ಅದಕ್ಕೊಂದು ಸಿಸ್ಟಮ್ ಆಗಿರಲಿಲ್ಲ. ನಾನದಕ್ಕೆ ಹಿಂದೆ ನಾನು ಸಚಿವನಾಗಿದ್ದ ಸಂದರ್ಭದಲ್ಲಿ ವಿಶೇಷವಾದ ಅನುದಾನ ಇವತ್ತು ಲೋಕೋಪಯೋಗಿ ಮುಖಾಂತರ ಬಿಡುಗಡೆ ಮಾಡಿ ಡಿಸೈನ್ ಮಾಡಿ ಇವತ್ತು ಅತ್ಯುತ್ತಮವಾದ ಒಂದು ಅಪ್ಪಕ್ಕ ಸರ್ಕಲ್, ಮಾದರಿಯಾದ ಮತ್ತು ಸುಂದರವಾದ ಸರ್ಕಲ್ ಇವತ್ತು ಸ್ಥಾಪನೆಗೊಂಡಿದೆ. ಆ ಡಿಸೈನನ್ನು ಕೂಡ ನಾನೇ ಕೂತ್ಕೊಂಡು ಮಾಡಿಸಿದ್ದು. ಅದು ಹೇಗೆ ನನಗೆ ಪ್ರೇರಣೆ ಆಯಿತು ಅಂತ ಹೇಳಿದರೆ, ಕದ್ರಿ ದೇವಸ್ಥಾನದ ಪಕ್ಕ ಮೇಲೆ ನಮ್ಮ ಆ ಗ್ರೌಂಡ್ ಪಕ್ಕದಲ್ಲಿ ಒಂದು ಸರ್ಕಲ್ ಆಯಿತು. ತದನಂತರ ಮಲ್ಲಿಕಟ್ಟೆ ಸರ್ಕಲ್ನಲ್ಲಿ ಅದನ್ನು ಉದ್ಘಾಟನೆ ಮಾಡಲಿಕ್ಕೆ ಎರಡು ಕೂಡ ನನ್ನಲ್ಲಿ ಮಂತ್ರಿಯಾಗಿ ಭಾಗವಹಿಸಿದ್ದೆ. ಅಲ್ಲಿ ಮಾಡಿದವರನ್ನೇ ನಾನು ಇಲ್ಲಿಗೆ ಕರೆಸಿ ಅವರದ್ದೊಂದು ನಾನು ಡಿಸೈನ್ ಮಾಡಿಸಿ ಅವರ ಮುಖಾಂತರ ಕೆಲಸ ಮಾಡಿ ಆ ಒಂದು ಕೋಟೆ ಶೇಪಲ್ಲಿ ಬರಬೇಕಂತ ಇಟ್ಟುಕೊಂಡು ಘೋಷಣೆ ಇವತ್ತು ಮಾಡಿದ್ದು. ಮುಂದಿನ ಯೋಜನೆ ಇದೆ. ನಾನು ಬಹುಶಃ ನಮ್ಮ ಅದರಲ್ಲಿದ್ದಂಥ ಹಿರಿಯರು ಯಾರಾವತ್ತು ಅದನ್ನು ಸ್ಟಾರ್ಟಿಂಗ್ ಸೀತಾರಾಮ್ ಬಂಗೇರಲ್ಲಿದ್ದರು, ಹಿರಿಯರು ಕೂತ್ಕೊಂಡು ಚರ್ಚೆ ಮಾಡಿ ಬಹುಶಃ ಅಬ್ಬಕ್ಕ ಅವರು ಬಹುಶಃ ಧೋನಿಯಲ್ಲಿ ಬಹುಶಃ ಹೋರಾಟ ಮಾಡಿದಂಥ ವಿಚಾರ, ಅದಕ್ಕಾಗಿ ಬಹುಶಃ ಆ ಒಂದು ಏನು ಕುದುರೆಯಲ್ಲಿದ್ದಂಥ ಏನು ಅಬ್ಬಕ್ಕನ ಒಂದು ಇದೆಯಾ, ಅದನ್ನು ಶುಭ ನಾವು ಧೋನಿಯ ಶೇಪ್ ಮಾಡಿ ಆ ಒಂದು ದೊಂದಿ ಮುಖಾಂತರನ್ನು ಬಿಸಾಡುವಂಥ ಒಂದು, ಅದರ ಮುಂದೆ ಎಲ್ಲ ವರ್ಗದವರು ಕೂಡ ಇಬ್ಬರು ಮಗುವರು ಮುಸ್ಲಿಮರು ಹಿಂದೂಗಳು ಕ್ರಿಶ್ಚಿಯನ್ರು ಮತ್ತು ನಮ್ಮ ಎಲ್ಲ ವರ್ಗದ ಯಾರವರ ಸೈನಿಕರಾಗಿದ್ದರ ಅವರೆಲ್ಲ ಒಂದು ಉತ್ತಮ ರೀತಿಯಿಂದ ಮಾಡುವಂಥ ಉದ್ದೇಶ ಇವತ್ತಿದೆ. ಅದಕ್ಕಾಗಿ ನಾವು ಅವರ ಸಮಯ ನಮ್ಮ ಯಾರೆಲ್ಲ ಹಿರಿಯರಿದ್ದಾರ ಅವರ ಅಭಿಪ್ರಾಯ ತಗೊಂಡು ಮುಂದಿನ ಕ್ರಮವಾಗಿ ಕೈಗೊಳ್ಳುತ್ತೇವೆ. ನಮ್ಮ ಕಂಪ್ನಿ ಹೆಸರು ಇನ್ನೋಡಿಐ ವಾಟರ್ ಟೆಕ್ನಾಲಜೀಸ್ ಅಂತ ಹೇಳಿ, ಇದು IIT ಮದ್ರಾಸ್ ಮೂಲಕ ಒಂದು ಸ್ಥಾಪನೆ ಆಗಿರುವಂಥ ಒಂದು ಇನ್ಕ್ಯುಬೇಟರ್ ಕಂಪ್ನಿ ಅಂತ ಹೇಳಿದ್ದಾರೆ. ನಾವು ಈ ನೀರಲ್ಲಿ ಎಲ್ಲರೂ ಮಾಡ್ತಾ ಇದ್ದು RO ಪ್ಲಾಂಟ್ ಅಂತ ನಿಮಗೆಲ್ಲ ಗೊತ್ತು, RO ಪ್ಲಾಂಟ್ ಘಟಕಗಳು ಆಗ್ತಾ ಇದ್ದಾವೆ ಅದು ನೋಡ್ತಾ ಇದ್ದಾರೆ. ನಾವು ಅದನ್ನು ಚೇಂಜ್ ಮಾಡಿ ಬೇರೆ ಟೆಕ್ನಾಲಜಿ ಏನಾದರೂ ಬರ್ಬೋದಾ ಇನ್ನೂ ಒಳ್ಳೆಯದಾಗಲಿಕ್ಕೆ ಅಂತ ನಾವು ನೋಡ್ತಾ ಇದ್ದೀವಿ. ಆ ಥರ ಪ್ರಾರಂಭಿಸಿದ್ದೀವಿ ಈ ಒಂದು ಇನ್ನೋಡಿಯ ವಾಟರ್ ಟೆಕ್ನಾಲಜಿ. ಇದರಲ್ಲಿ ದ ಟೆಕ್ನಾಲಜಿ ಇಸ್ ಕಾಲ್ಡ್ CDI, ಕೆಪಾಸಿಟಿವ್ ಡಿಅಯನೈಸೇಷನ್ ಅಂತ ಹೇಳಿ, ಕಂಪೇರ್ ಟು RO ವಿಚ್ ಇಸ್ ರಿವರ್ಸ್ ಆಸ್ಮೋಸಿಸ್. ಮೇಜರ್ ಡಿಫ್ರೆನ್ಸ್ ಏನು ಅಂತ ಸಾಹೇಬರು ಹೇಳಿದಂಗೆ, ದ ಬೇಸಿಕ್ ಡಿಫ್ರೆನ್ಸ್ ಇಸ್ ದಟ್ ವಿ ಡೋಂಟ್ ವೇಸ್ಟ್ ವಾಟರ್, ಇದು ವೇಸ್ಟೇಜ್ ಕಂಪ್ನಿ. ಆಮೇಲೆ ನೀವು ವಾಟರ್ನ ನಿಮಗೆ ಬೇಕಾಗಿರೋದು ವಾಟ್ ಆಪನ್ಸ್ ನಾರ್ಮಲ್ ಮಿನರಲ್ ವಾಟರ್ ಅಂತ ನಾವು 100 ರೂಪಾಯಿ ಕೊಟ್ಟು ಒಂದು ಲೀಟರ್ ಬಾಟಲ್ ತೊಗೋತೀವಿ ಮಿನರಲ್ ವಾಟರ್ ಅಂತ, ಅದರಲ್ಲಿ ಏನಿದೆ ಅಂತ ನಮ್ಗೆ ಗೊತ್ತಿಲ್ಲ, ಆದರೆ ಮಿನರಲ್ ವಾಟರ್ ಅಪ್ಪ ಅಂತ ನಾವು ಹೇಳ್ತೀವಿ. ಸೊ ಅಂಥ ಮಿನರಲ್ ವಾಟರ್ನ ನಮ್ಗಲ್ಲಿ ಕೊಡ್ಬೋದು ನಾವು ನೋಡ್ತಾ ಇದ್ದೀವಿ. ಆ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಅಂಡ್ ವಿ ಆರ್ ಸಕ್ಸಸ್ಫುಲ್ ಇನ್ ದಟ್. ನಾವು ಅದನ್ನು ನೋಡಿಕೊಂಡು ಸೊ ಮಿನರಲ್ಸ್ ಅಂಡ್ ಸಾಲ್ಟ್ಸ್ ವಿಚ್ ಆರ್ ನೀಡೆಡ್ ಬೈ ದ ಬಾಡಿ ಲೈಕ್ ಕ್ಯಾಲ್ಶಿಯಮ್ಮು ಮೆಗ್ನೀಷಿಯಮ್ಮು ಸಮ ಅದರ ಸೋಡಿಯಂ ಸಾಲ್ಟ್ಸು ಪ್ಲಸ್ ಸಮ ಅದರ ಮಿನರಲ್ಸು ಇದೆಲ್ಲ ಬೇಕಾಗಿರೋವಂಥದ್ದು, ಅದು ಇಟ್ಕೊಂಡು ವೆರಸ್ ಇನ್ RO ಅದನ್ನೆಲ್ಲ ಕ್ಲೀನ್ ಮಾಡಿಬಿಡುತ್ತೆ. ಸೊ ಇಟ್ ಈಸ್ ಬ್ಯಾಡ್ ಫಾರ್ ಹೆಲ್ತ್ ಅಂತ ಇವಾಗ ಎಲ್ಲರಿಗೂ ಗಮನಕ್ಕೆ ಬರ್ತಾ ಇದ್ದೀವಿ. ಸೊ
ಗೊತ್ತು, ನಮ್ಗೆ ಗೊತ್ತಿರಲಿಲ್ಲ, ಬರೀ ಯಾರೋ ಪ್ಲಾಂಟ್ ಯೂಸ್ ಮಾಡ್ತಾ ಇದ್ವಿ, ಹೋಗ್ತಾ ಇದ್ವಿ. ಇವಾಗ ಇದನ್ನು ಚೇಂಜ್ ಮಾಡ್ಕೊಂಡು ಈ ಸಿ ಬಿ ಐ ಟೆಕ್ನಾಲಜಿ ಅಂತ ನಾವು ಶುರು ಮಾಡ್ತೀವಿ. ಈ ಶುರು ಮಾಡಿ ಸರ್ ಹೇಳ್ದಂಗೆ ಒಂದು ನಾವು ಒಂದು ಇಲ್ಲಿ ಫಸ್ಟ್ ಟ್ರೈ ಮಾಡಿರೋದು. ಐ ಆಮ್ ಥ್ಯಾಂಕ್ಫುಲ್ ಟು ಹಿಮ್ ರೈಟ್ ನಾವು, ಬಿಕಾಸ್ ಹಿ ವಾಸ್ ಓಪನ್ ಇನಫ್ ಟು ಆಕ್ಸೆಪ್ಟ್. ಇದರಿಂದ ನೀವು ಮಾಡ್ತೀರಾ ಬನ್ನಿ, ಡಿಫ್ರೆಂಟ್ ಟೆಕ್ನಾಲಜಿ ನಿಮ್ಗೆ ಯಾರು ಪ್ರೋತ್ಸಾಹ ಕೊಡ್ತಾ ಇಲ್ಲ, ನಾವು ಬರ್ತೀವಿ, ನಾವು ಮಾಡ್ತೀವಿ ಹೇಳಿದವರು ಅವರು. ಸೊ ಅದಕ್ಕೆ ನಾನು ರಿಯಲಿ ಆನರ್ ಟು ಬಿ ವಿತ್ ದಟ್ ಸೆನ್ಸ್. ಅದನ್ನು ಮಾಡಿಕೊಂಡು ನಾವು ವಿ ಆರ್ ಲುಕಿಂಗ್ ಆ್ಯಟ್ ಬಿಗರ್ ಥಿಂಗ್ಸ್. ಆ್ಯಂಡ್ ಇನ್ನು ಇದೇನಾಗ್ತಾ ಇದೆ ಅಂದರೆ ಇವಾಗ ನಾವು ಇದರಲ್ಲಿ ಇನ್ನೊಂದು ಚೇಂಜ್ ಏನು ಮಾಡಿದ್ದೀವಿ ಅಂದರೆ ಎವ್ರಿಥಿಂಗ್ ಇಸ್ ಕಂಟ್ರೋಲ್ ಥ್ರೂ ದ ಕಂಪ್ಯೂಟರ್, IoT ಅಂತೇಳಿ, ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ಅದ್ರಲ್ಲಿ ಮಾಡ್ತಾ ಇದ್ದಾರೆ. ಸೊ ಇವಾಗ ಯಾರು ಹತ್ತಿರ ಹೋಗ್ಬಿಡೋದ್ರಲ್ಲಿ ಸ್ವೈಪ್ ಮಾಡ್ತಾರೋ ಇಮಿಡಿಯೇಟ್ಲಿ ಹೀ ವಿಲ್ ಇಸ್ ನೇಮ್ ಇಸ್ ಏನು ಎಷ್ಟು ಬೇಕು ಎಷ್ಟು ಡ್ರಾಯಿಂಗ್ ಪ್ರೀಪೇಯ್ಡ್ ಡ್ರಾಯಿಂಗ್ ಥರ ಕಾರ್ಡ್ ಥರ ಅದರಲ್ಲೆಲ್ಲ ಇರುತ್ತೆ. ಆ್ಯಂಡ್ ನಮ್ಮ ಮೆಷಿನಲ್ಲಿ ಎಷ್ಟು ನೀರು ಹೋಗಿದೆ, ಎಷ್ಟು ನೀರು ಟ್ರೀಟ್ ಮಾಡಿದರೆ, ಎಷ್ಟು ನೀರು ವೇಸ್ಟ್ ಆಗಿದೆ, ಪ್ಲಸ್ ಕ್ವಾಲಿಟಿ ಆಫ್ ದ ವಾಟರ್ ಎಷ್ಟಿದೆ, ಹೇಗಿದೆ, ನಿಮ್ಮ TDS ಅಂತ ನಾವು ಯಾವ್ದು ಹೇಳ್ತೀವೋ ಆ TDS ಎಷ್ಟಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಅದರಿಂದ ನಮ್ಗೇನಾಗ್ತದೆ, ಮಿಷಿನ್ ಕಂಟ್ರೋಲ್ ಕೂಡ ನಾವು ಇಟ್ಕೊತಾ ಇದ್ದೀವಿ. ಸೊ ಫಾರ್ ಎಕ್ಸಾಂಪಲ್, ಇವಾಗ ನಗರಸಭೆಯಲ್ಲಿ ವಿಲ್ ಗಿವ್ ಎ ಸ್ಮಾಲ್ ಆಫ್ಟರ್ ದಟ್ ಎವ್ರಿಥಿಂಗ್ ಸೆಟ್ಸ್ ಆಫ್ 10 ಮಿಷಿನ್ ಹಾಕಿದ್ಮೇಲೆ ಆ ಮಿಷಿನ್ ಎಲ್ಲ ಮಿಷಿನು ಹೆಂಗೆ ವರ್ಕ್ ಆಗ್ತದೆ ಅಂತ ನಗರಸಭೆಯಲ್ಲಿ ಒಂದು ಕಂಪ್ಯೂಟರ್ ಅವ್ರಿಗೆ ಗೊತ್ತಾಗುತ್ತೆ. ಎನಿಬಡಿ ಹೂ ಇಸ್ ರೆಸ್ಪಾನ್ಸಿಬಲ್ ದರ್ ಹಿ ವಿಲ್ ನೋ ಇಟ್ ಇಮಿಡಿಯೇಟ್ಲಿ, ಯಾವ್ಯಾವ ಮಿಷಿನ್ಗೆ ಎಷ್ಟೆಷ್ಟು ನೀರು ಕೊಡ್ತಾ ಇದೆ, ಹೆಂಗೆ ಮಾಡ್ತಾ ಇದೆ, ಏನೋ ಪ್ರಾಬ್ಲಮ್ ಆಗಿದೆಯಾ, ಯಾಕೆ ಪ್ರಾಬ್ಲಮ್ ಆಯಿತು ಅಂತ ಅವ್ರು ಹೇಳ್ತಾರೆ. ನಾವು ಅದನ್ನು ಬೆಂಗಳೂರಲ್ಲಿ ಕೂತ್ಕೊಂಡು ಮಾನಿಟರ್ ಮಾಡ್ತಾ ಇದ್ದೀವಿ. ಆ್ಯಂಡ್ ದ ಲೋಕಲ್ ಪರ್ಸನ್ ಹಿಯರ್ ಇಮಿಡಿಯೇಟ್ಲಿ ವಿಲ್ ಕಮ್ ಅಂಡ್ ಸರ್ವಿಸ್. ಏನಾದರೂ ಪ್ರಾಬ್ಲಮ್ ಬಂದರೆ ಸರ್ವಿಸ್ ಮಾಡಲಿಕ್ಕೆ ಏನು ಮಾಡಬೇಕಪ್ಪ, ಹಿಂಗೆ ನೋಡ್ಕೊಪ್ಪ, ಅದು ಮಾಡಿ ಚೇಂಜ್ ಮಾಡೋದು ಅವ್ರು ಹೇಳ್ಬೋದು. ನಾವು ಆ ಥರ ಮಾಡ್ಕೊಂಡು ನಾವು ಒಂಥರ ಚೇಂಜ್ ಆಫ್ ಟೆಕ್ನಾಲಜಿ ಆ್ಯಂಡ್ ಚೇಂಜ್ ಆಫ್ ಇದು ಮಾಡ್ತೀವಿ. 5 ಲೀಟ್ರಿಗೆ 10 ರೂಪಾಯಾ? ಎಷ್ಟು ರೂಪೀಸ್? 5 ರುಪೀಸ್ ರೈಟ್. 20 ಲೀಟ್ರಿಗೆ 5 ರುಪೀಸ್, 50 ಪೈಸಾ ಪರ್ ಲೀಟರ್ ಅಲ್ಲ, 10 ರೂಪೀಸ್ ಪರ್ ಲೀಟರ್. ಸೊ ಹಂಗೆ ಮಾಡ್ಕೊಂಡು ನಾವು ಚೇಂಜ್ ಮಾಡ್ತಾ ಇದ್ದೀವಿ. ಸೊ ವಿ ಆರ್ ಲೈನ್ ಟು ಲುಕ್ ಆಟ್ 5 ರುಪೀಸ್ 20 ಲೀಟರ್ಸ್ 5 ರೂಪಾಯಿಗೆ. ಕಾರ್ಡು ಹಾಕ್ಬೋದು, ಕಾಯಿನ್ ಮಾಡ್ಬೋದು, ಕಾಯಿನ್ ಮಾಡ್ಬೋದು. ಇವಾಗ ಕಾಯಿನ್ ಬೇಕು ಅಂತ ಹೇಳಿದ್ರು ಅಂತ ಹೇಳ್ಕೊಂಡು ಕಾಯಿನ್ ಎಲ್ಲ ಕಾರ್ಡ್ ಇರೋದಿಲ್ಲ, ಅಗತ್ಯ ಬಂದರೆ 2-in-1 5 ರುಪೀಸ್ ಹಾಕಿ. ನಮ್ಮದಲ್ಲಿ ಏನಂದರೆ, ಸಪೋಸ್ ಸಂಬಡಿ ವಾಂಟ್ಸ್ 2 liters, ಅವ್ರಿಗೆ ಬೇಕಾದ್ರೆ ಬಂದು ತೊಗೋಬೋದು. 2.5 liter ಬೇಕು ನನಗೆ, 2 rupees ಹಾಕ್ತಾರೆ, ಅವ್ರಿಗೆ 2 liter ಕೊಡೋದು. ಹಾಗೂ ಇದೆ. ಸೊ ವಿ ಆರ್ ಡೂಯಿಂಗ್ ಎವ್ರಿಥಿಂಗ್, ಯಾವ ಯಾವ್ದು ಕಸ್ಟಮರ್ಗೆ ಈಸಿ ಆಗುತ್ತೆ ಅಂತ ನಾವು ನೋಡ್ಕೊಂಡು ಅದು ಮಾಡ್ತಾ ಇದ್ದೀವಿ. ಏನಾದರೂ ಫಂಕ್ಷನ್ ಇದ್ರೆ 50 liter ಕೊಂಡೋದ್ರೆ ತೊಂದರೆ ಇಲ್ಲ, ಅವ್ರಿಗೆ ಮಾಡ್ಕೊಂಡು ತೊಗೊಂಡು ಹೋಗ್ತಾ ಇರ್ಬೋದು. ಎನಿಬಡಿ ಕ್ಯಾನ್ ಟೇಕ್ ಆಸ್ ಲಾಂಗ್ ಆಸ್ ದೇರ್ ಇಸ್ ಸಂಬಡಿ. ನಾವು ಇರಬೇಕು ಅಂತಿಲ್ಲ. That's the advantage with this machine. ಮತ್ತೆ ನನಗೆ ಇದಕ್ಕೆ